ಮೈಕೆಲ್ ಆತ್ಮಾಡದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ನಿನ್ನೆಯಿಂದ ಪ್ರಾರಂಭ ಆಗಿರ್ತಕ್ಕಂತ ಜಿಲ್ಲೆಯ ಈ ಒಂದು ಪಂಚರತ್ನ ರಥಯಾತ್ರೆ ಅತ್ಯಂತ ಯಶಸ್ವಿಯಾಗಿ ಜನತೆಯ ಒಂದು ಮಹಾಪೂರ್ವ ಹರಿದು ಬರ್ತಾ ಇದೆ. ಅಭೂತಪೂರ್ವವಾದಂತಹ ಒಂದು ಕಾರ್ಯಕ್ರಮಗಳು ನಿನ್ನೆ ಲಿಂಗಸೂರಿನಲ್ಲಿ ಹೋದಂತ ಎಲ್ಲಾ ಭಾಗದಲ್ಲೂ ದೊಡ್ಡ ಮಟ್ಟದ ಸಭೆಗಳೇ ಆಗಿದೆ. ಮುದುಗಲ್ಲಿರ್ಬೋದು, ಲಿಂಗಸೂರಿನ ಪಟ್ಟಣದಲ್ಲಿರ್ಬೋದು, ಹಟ್ಟಿ ಪಟ್ಟಣ ಇರ್ಬೋದು, ಅದರ ಜೊತೆಯಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲೂ ಜನರಿಂದ ಸ್ವಪ್ರೇರಣೆಯ ಬೆಂಬಲ ಈ ಬಾರಿ ಜನತಾದಳವನ್ನ ಬೆಂಬಲಿಸ್ತೀವಿ ಅಂತಕ್ಕಂತ ಘೋಷಣೆಗಳು ಕೇಳ್ತಾ ಇದ್ದೇನೆ. ನಮ್ಮ ಅಭ್ಯರ್ಥಿಗಳು ಅದಕ್ಕೆ ಪೂರ್ವಕವಾದ ರೀತಿಯಲ್ಲಿ ಈ ಒಂದು ಜಿಲ್ಲೆಯಲ್ಲಿ ಜನತೆಯ ಜೊತೆಯಲ್ಲಿ ಅವರ ಸಮೀಪದಲ್ಲಿ ಜನತೆಯ ವಿಶ್ವಾಸ ಗಳಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರ ಒಂದು ಶ್ರಮ ಈ ಒಂದು ಯಾತ್ರೆಯಲ್ಲಿ ಕಾಣ್ತಾ ಇದ್ದೇನೆ ನಾನು. ಅವರು ಈಗಾಗಲೇ ಕಳೆದ 6-7 ತಿಂಗಳಿಂದ ಜನತೆಯ ವಿಶ್ವಾಸ ಗಳಿಸ್ತಕ್ಕಂಥದ್ರಲ್ಲಿ ಪಕ್ಷದ ಮುಖಂಡರುಗಳ ಜೊತೆಗೂಡಿ ಈ ಒಂದು ಸಂಘಟನೆಯಲ್ಲಿ ಜನತೆಯ ಒಂದು ಆಶೀರ್ವಾದ ಪಡೆಯತಕ್ಕಂಥ ಎಲ್ಲ ರೀತಿಯ ಒಂದು ಯಶಸ್ವಿ ಅವರ ಪಾದಯಾತ್ರೆಗಳಿರ್ಬೋದು, ಗ್ರಾಮ ವಾಸ್ತವ್ಯ ಇರ್ಬೋದು, ಅದರ ಹಿನ್ನೆಲೆಯಲ್ಲಿ ಇದು ಒಂದು ಅದ್ಭುತವಾದ ರೀತಿಯಲ್ಲಿ ಸಂಪೂರ್ಣ ಜಿಲ್ಲೆಯಲ್ಲೇ ಆ ಭಾವನೆಗಳು ಕಾಣ್ತಾ ಇದ್ದೆ ನಾನು. ನನ್ನ ಮುಂದೆ ಯಾವ ಚರ್ಚೆಗಳು ಆಗಿಲ್ಲ, ಇವತ್ತು ಅದರ ಅವಶ್ಯಕತೆನೂ ಇಲ್ಲ, ನಾನು ಅದ್ರ ಬಗ್ಗೆ ಕುತೂಹಲನೂ ಆಗಿಲ್ಲ. ಅದರ ಒಂದು ರಮೇಶ್ ಜಾರಕಿಹೊಳಿ ಈಗ ರಾಷ್ಟ್ರೀಯ ಪಕ್ಷದಲ್ಲಿದ್ದಾರೆ. ರಾಷ್ಟ್ರೀಯ ಪಕ್ಷ ಬಿಟ್ಟು ಪ್ರಾದೇಶಿಕ ಪಕ್ಷಕ್ಕೆ ಅಂತ ಮಹಾನ್ ನಾಯಕರುಗಳೆಲ್ಲ ಬರ್ತಕ್ಕಂಥದ್ದು ಚೆನ್ನಾಗಿ ಕಾಣಲ್ಲ. ನಮ್ಮದು ಸಣ್ಣ ಪಕ್ಷ, ದೊಡ್ಡ ದೊಡ್ಡ ಸಾಹುಕಾರನ ಕಟ್ಕೊಂಡು ನಾನೇನು ಮಾಡಲಿ? ಬಡ ರೈತರು, ಇಂಥ ಬಡ ಕುಟುಂಬದ ಹೆಣ್ಮಕ್ಕಳು ನಮ್ಮ ಪಕ್ಷದಲ್ಲಿದ್ದಲ್ಲ, ಅವರೇ ನಮ್ಮ ಅಷ್ಟೇ, ಅವರೇ ಸಾಕು ನಮಗೆ.